ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರವನ್ನು ಹೇಳುತ್ತಾ ಭಾರಾಗ್ರಿಪ್ಪ ಬುಳ್ಳಿಕನ ಮಾತು ಒಂದು ಹ್ಯಾಂಗ್ ಬರುತ್ತದ ಹ್ಯಾಂಗ್ರಿಪ್ಪ ಮಾತ ಉಪ್ಪಿಟ್ಟು ಉದುರಿರಬೇಕು ಚಪಾತಿಗೆ ಪದರಬೇಕಂತ ಹೌದು ಉಪ್ಪಿಟ್ಟು ಉದುರಿರಬೇಕು ಚಪಾತಿಗೆ ಪದರಬೇಕು ಉಪ್ಪಿಟ್ಟು ಉದುರಿರಬೇಕು ಚಪಾತಿಗೆ ಪದರಬೇಕು ಹೌದು ಪಲ್ಲಕ್ಕಿನ ಸದರಬೇಕು ದೇವರ ಮ್ಯಾಲಿರಬೇಕು ಅಂತರು इवत नप मुत्या मालेंगराय अमोक्षित रेवण सिद्ध हलो सिद्ध सिद्धर मेल ना नेदरिट हाड़ीप अंद्रेलू कुंत कर्म गंट नशिश होती ज्ञान अंत ज्ञान मेले विश्वास को ना नड़ी मेल नुड़ी व्यापारी तकड़ तूक माड़क मान गिड़े मौस ऊट को मौस तिन्द ना हम यलू कड़ी लास्ट बगल मुंदे नाय मन नोड़ दृष्टि गण गर्भ धरती प्रीति नोड़प नोड़ दृष्टि गर्भ धरती नोड़ ना बेक्रे पेड़ वोय्तेव बबुस वोय्तेव अंड बबुस दृष्टि गर्भ धर प्रपंच प्रपंच योगी शरण सत्पुरुष इवर प्रपंच 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 हादी हिड़ा प्रपंच हादी हिड़ मगोल मत इवन हम प्रप
ಪ್ರಪಂಚ ಮಾಡಿ ಪಾರ ಮಾಡ್ತದ ಹಾದಿ ಹಿಡಿದು ಗಣಸರಿಗೆ ಎರಡ್ ಹ್ಯಾಂಡ್ರ ಬೇಕತ್ತರಿ ಇಬ್ರು ಹ್ಯಾಂಡ್ರ ಯಾಕೆ ಬೇಕು ಒಬ್ಬಕ್ಕೆ ಹೆಂಡತಿ ಬಾಣಿತನ ಪಾತ್ರ ಅಂದ್ರೆ ಒಬ್ಬಕ್ಕೆ ಇಲ್ಲಿ ಬೇಕ ಅಡಿಗೆ ಮಾಡಕ್ ಅವರೆಲ್ಲ ದೇವಾನು ದೇವತೆಗಳು ಆಗ್ಯಾರ ತಿಳ್ಕೊಂಡು ಪರಮಾತ್ಮ ಜಡಿ ಮೇಲೆ ಗಂಗಾ ಮಾತಿನ ಕೂರಿಸ್ಕೊಂಡ ಪಾರ್ವತಿನ ತೊಡೆ ಮೇಲೆ ಕೂರಿಸ್ಕೊಂಡ ನೀ ಏನ್ ಮಾಡಿದಿ ಮನ್ಯಾಗ ಬಿಟ್ಟು ಬಂದ್ ಕೇಳೋ ಮೊದಲು ನೀ ಒಂದ್ ಆಗೇನೆ ನೀ ಮನ್ಯಾಗ ಬಿಟ್ಟು ಬಂದ್ ನೀ ಒಂದ್ ಆಗೇನೆ ಊರೂರು ತಿರುಗಾಡ್ಲಕತ್ತಿ ಭಾವನಗತಿ ದುಡಿಯಾಕ ನೋಡ ನಮ್ಮ ಹಳೆ ಹೇಳ್ತಾನಲ್ಲಿ ಇಲ್ಲಿ ತಗೊಂಡ್ಬರ್ತೇನೆ ಕರೆ ಇಲ್ಲಿ ಹಡಿಕೆ ಹಾಳೋಗ್ತಿದ್ರು ಚೌಡಿಕೆ ಆಗ್ತಿದ್ರು ಅದಕ್ಕಾಗಿ ಮಾತುಗಳು ಹಿಂಗ ಬರ್ತಾವ ಇರ್ಲಿ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ನೇರವಾಗಿ ಸರ್ಜೋಡಿಕರ ಅಂತ ಒಂದು ಮಾತಾಡಿದ್ರೆ ನೀವ್ ಎಲ್ಲಾರು ಕೇಳಿರಿ ಬಾಳ ಕೇಳಿರಿ ಬಾಳ ವಿಷಯ ಚಂದ ಗುಮ್ಮು ಇಟ್ಟಾರ ಎಲ್ಲರೂ ಏನು ಏನ್ರಿಪ್ಪ ಸರ್ಜೋಡಿಕರ ಅಂತ ಮುಗುಳಾದಿಂದ ಸುಮಿತ್ರ ಬಾಯಿ ಅವ್ರು ಬಂದಿರ್ತಾರೆ ನಿಮ್ ಹೆಸರು ತೊಗದಿಲ್ಲ ನೀವು ಕರ್ ಗಂದಿಲ್ಲ ಕೆಂಪು ಗಂದಿಲ್ಲ ಗಿಟ್ಟಂದಿಲ್ಲ ಗಿಟ್ಟಂದಿಲ್ಲ ಉದ್ದಂದಿಲ್ಲ ನಿಮಗೆ ಏನು ಮಾತಾಡಲಿಲ್ಲ ನೀವ್ ಯಾಕೆ ನಮ್ಮ ಊರಿಗೆ ಬಂದಿರುತ್ತೆ ಒಂದು ಚರಿಗೆ ನೀರು ಕೊಟ್ಟು ಕರೆದೀವಿ ಅಂತೇಳಿ ಮಾತಾಡಿದ್ರು ಅವರು ಹೇಳಿಪ್ಪ ಹೇಳಿಪ್ಪ ಮಾತಾಡ್ತ ನೀರು ಕೊಟ್ಟು ನೀರು ಕರೆದಿದ್ಯಲ್ಲ ಕರೆದಿದ್ಯಲ್ಲ ನೀನು ಕರ ಅಡ್ಡ ಹೊತ್ತು ಹೋಗುತ್ತ ಅಡ್ಡ ಕರೆದ್ರಾಗ ಹೋಗಬೇಕಾಗಿತ್ತು ನಿಂತ ಮಾತಾಡಿ ಹಾಡ ಹಾಡ ಸಾಹಿತ್ಯ ಮಾಡಿದ್ರ ಕರಸಿನ ಗುಟ್ಟ ಹೊಗದಂಗ ಆಗಬೇಕಂತ ಹೇಳಿ ಯಾರಿಗೆ ಮಾತಾಡಿದಿ ಅಲ್ಲಿ ಅರ್ಥ ಮಾಡ್ಕೊಂಡಿದ್ದ ಕರೆಕ್ಟ್ ಇದ್ದ ಮಾತು ಇಲ್ಲ ಅವ್ರು ಹೇಳೋ ಕರೆಕ್ಟ್ ಇದ್ರಿ ಹೆಣ್ಣು ಕೊಲೆ ಗಂಡು ಟಗರಬೇಕಂತ ಗಂಡು ಟಗರ್ ಇರ್ಬೇಕಂತ ಹೌದಿಲ್ಲ ಸತ್ಯ ಮಾತ ಹೇಳ ಸತ್ಯ ಮಾತ ಹೇಳ ಬಾಜು ಹಾಡಕತ್ತ ಮಾತಾಡಿದಲ್ಲ ಮಾಸ್ತರ್ ನೀ ಮಾತಾಡಿ ತಿಳ್ಕೊಂಡು ನಾನು ನಿನ್ನ ಹೊಳೆ ಮಾತಾಡಿ ಹೇಳ್ತಾಳೆ ಹೇಳ್ತೀರಪ್ಪ ಇಪ್ಪತ್ತೈದು ವರ್ಷ ನಿಮ್ಮ ಹೆಣ್ಮಗಳು ನಾನೇ ಅವ್ರ ಹೆಣ್ಣ ಬಾಲಿ ಗಣಮಕ್ಳು ಮೀಸುವಂತ ಗಣಮಕ್ಳು ಸಾಹಿತ್ಯ ಮಾಡ್ತಿರೋ ಹೋಗ್ರೆ ಇಪ್ಪತ್ತೈದು ವರ್ಷನಾಗ ಹೆಣ್ಮಗಳಿದ್ರು ಕೂಡ ಕುಂತವ್ರ ತಲೆ ತಗೋಬೇಕು ಆಧ್ಯಾತ್ಮಕನ್ನ ಹೆಂಗ್ ಬಂದು ಅದನ್ನ ಮುರಿದು ಹಾಡತ್ತೇಳಿ ನಾನು ಯಾನ ಹಾಡ್ರಿಪ್ಪ ನೀವು ನಾ ನೀ ಮಾತಾಡಿದ ಮಾತಿಗೆ ಯಾಕಂದ್ರೆ ನೀ ಆಟ್ರಲ್ಲಿ ಒಂದು ಚರಿಗೆ ನೀರು ಕರ ಕೊಟ್ಟವ ಅರಸಿನ ಕೂಟ ಹೊರದನ್ನ ಹಾಡ್ಬೇಕಂತ ಯಾಕಂದಿ ಯಾರಿಗಂದಿ ಬಾಜು ಹೆಣ್ಮಗಳು ಅರಿವೇನಾಗಿತ್ತು ನಿಮಗೆ ಅಣ್ಣ ಒಂದ್ ಮಾತ ನಾ ಊರಿಗೆ ಬಂದಾರು ನಾ ಬಾಳ ಕಿಮ್ಮತ್ತು ಕೊಟ್ಟಿನಿ ಊರಿಗೆ ಬಂದ್ರೆ ಏನ್ ಹುಲಿ ಯಾರು ಕಟ್ಟಿರುದಿಲ್ಲ ನಿನ್ ತಲೆ ಅಂದಿದ್ರೆ ನಿಮ್ ಯಾರು ಹತ್ತು ಮಂದಿ ಹಾಡಿಕೆ ಮಾಡ್ತಾರೆ ಯೂಟ್ಯೂಬ್ ಚಾನಲ್ ಅದಾವ ಎಷ್ಟು ಮಂದಿ ಹಾಡಿಕೆ ಮಾಡ್ತಿರ್ಲಿ ಊರಿಗೆ ಬಂದು ಸುಮಿತ್ರನ ಕರೆಸಿ ಅಮಂಗಳ ಮಾಡ್ಬೇಕಂತ ಎಷ್ಟೋ ಮಂದಿ ಹಣ್ಕೊಂಡು ಕೂತಾರ ಆಗ್ಬಾರ್ದು ನೂರು ತಲೆ ಮೇಲೆ ಸದಾ ಮಾಳಪ್ಪನ ಹಸ್ತ ಐತೆ ಅಷ್ಟೇ ಹಸ್ತ ದೇವ್ರ ಮಟ್ಟ ಸಾಕ್ಷಾತ್ ಮಾಡಂಗ್ರವರು ಐತಿ ಮಾತಾಡಂಗಿಲ್ಲ ಮಾತಾಡಿ ನಿಮಗೆ ಕೆಟ್ಟಂಗಿಲ್ಲ ನಿನ್ಗೆ ಹೆಂಗ್ ನಿಂಗ್ ಹೆಂಗ್ ಮರ್ಯಾದೆ ಪ್ರಥಮವಾಗಿ ಬಂದು ನಮಸ್ಕಾರ ಅಂತ ಮಾತಾಡಿ ನಿನ್ಗೆ ಮರ್ಯಾದೆ ಕೊಟ್ಟಿನಿ ನಾನು ನಾ ಮೊದಲೇ ಮತ್ತೆ ಕೆನಕಾರಲ್ಲ ಕೆನಕಿರ ಅಂತ ತಿನ್ಕು ಮಟ್ಟ ಬಿಡು ಮಕ್ಕಳು ನಾವಲ್ಲ ನಮ್ ಬಾಯಿ ಮಾತಾಡಿದಂತೆ ಅನ್ನ ನಾವು ಅನ್ನ ಅಂತ ಮಾತಾಡಿನ ನೀ ಮಾತಾಡಿ ಅಂತ ಹೇಳಿ ತಿಳ್ಕೊಂಡು ಮಾತಾಡಿನ ಇಲ್ಲ ಅದೇ ಮಾತನಾಗ ನೀ ನನ್ನ ಗಂಡಿಲ್ಲ ಮಾತಾಡ ಸಬರ ಉಪಯೋಗ ಮಾಡ್ಕೊಂಡಿದಿ ಏನಂತ ಮಾಡ್ಕೊಂಡಿ ಕರಿ ಗರಸಿನ ಗುಡ್ಡ ಹೊಡೆದಂಗ ಅಂತೇಳಿ ಮಾಡಿದಾಗ ನಾನೇನು ಕೇಳಿದಕ್ಕ ಹೇಳ್ರಿಪ್ಪ ಗರಸಿನಾಗ ಗುಡ್ಡ ಹೊಡೆದಂಗ ಅಂದಿರಿಪ್ಪ ಅಂದ್ರ ಅಂದಿರಿಪ್ಪ ಅಂದ್ರೆ ನಾನು ಹಾಡೋದು ಮಾಡೋದ್ರನ್ನ ಮಟ್ಟ ಮನಿ ನೀವು ಹಾಡೋದು ಅಮೋಕ್ಷದನ ಮಟ್ಟ ಮನಿ ಅಮೋಕ್ಷದನ ಮಟ್ಟ ಮನ್ಯಾಗ ಯಾವ ಸಿತ್ ಗರಸಿನ ಗುಡ್ಡ ಹೊಡೆದ ಅನ್ನೋ ಹೇಳಿ ಮಂಗಳಾರತಿ ಮಾಡತ್ತಂದಿನ್ಯ ಮಾತಾಡಂಗಿಲ್ಲ ನಾವರು ಲಕ್ಷ್ಮಣ್ ಮಾಸ್ತರ್ ನನ್ನ ಗುರು ಬಿಟ್ಟು ಬಿಡ್ತೀನಿ ವಿಷಯ ಮಾತಾ ಯಾಕಂದ್ರೆ ಒಂದ್ ಮಾತಾಡ್ರಿ ಎಲ್ಲಾರು ಕರಸಿನ ಗುಟ್ಟವರು ವೀರ ಮಲಕಾರ ಸಿದ್ಧ ಅಮೋಸಿದ ಮಟ್ಟ ಮನೆಯೊಳಗ ಮಲಕಾರ ಸಿದ್ಧ
ಸುರಪುರ ನಾಳಿನಾಗ ಯುದ್ಧ ಆಡಿದ ಯುದ್ಧ ಆಡಿದತ್ತ ಆ ಕಿಲ್ಲಾರ ಹೆಂಡಗಳ ಸುರಪುರ ನಾಳಿನ ಹೊಡ್ಕೊಂಡು ಹೋಗಿದತ್ತ ಕಿಲ್ಲಾರ ಹೆಂಡಗಳ ಹೊಡ್ಕೊಂಡು ಹೋದಂತ ಸಂದರ್ಭದಾಗ ಅವಾಗ ಗರಸಿನ ಗೂಟ ಹೊಡೆದ ಆ ಕಿಲ್ಲಾರ ಹೆಂಡಗಳ ಕಟ್ಟ್ಯಾರತ್ತ ಯಾವ ಲೇಖನಗ ಐತಿ ಸಮಸಮ ಮಾತಾಡಬೇಕಲ್ಲ ಯಾರದರ ಮಾತಾಡಬೇಕು ಕಿಲ್ಲಾರಿ ಇವತ್ತು ಒಂದು 500 ಕುರಿ ಹೆಂಡತ್ತು ಹೊಡೆ ಹೆಂಡಗಳನ್ನ ತಡೆ ಹಾಕ್ತಾ ಹಿಡಿದು ಕಟ್ತರ ನೀವು ನಮ್ಮದಿ ಅನ್ಗೋ ಮನೆ ಕಟ್ಟೋ ಅದನ್ನು ಗೋಟುಗಳ ಹೊರಗೆ ಕಟ್ಟೋಲ್ಲ ಅದು ಗೋಟು ಕಿಲ್ಲಾರಿ ನಮ್ಮನ ಹೌದು ಹೇಳ್ತಾರೆ ನೀವೇನು ಗೋಟ ಹೊರ ಕಟ್ಟಲ ಮಲಕರಿಸುತ್ತ ನಿಮ್ಮ ಗೋಟ ಹೊರ ಇಲ್ಲ ತಟ್ಟಿ ಹೊರ ಮಾಡಿದ್ರೆ ನಿಮ್ಮ ಗೋಟ ಇಲ್ಲ ನೀ ಯಾರು ನಮ್ಮ ವಿಚಾರ ತಗೊಂಡು ನೀವು ಮಾತಾಡಕ್ಕೆ ಹೋಗಬೇಡ್ರಿ ಹೇಳಿ ನಾನು ಲೌಕಿಕ ಮಾತಾಡ್ತಾ ಇದ್ದೀನಿ ನಾನು ಇನ್ನೊಂದು ಏನು ಹೇಳ್ರಿ ಡೊಳ್ಳು ಮಾಡೋ ಡೊಳ್ಳು ಬಿಗಿಯುವಂತ ಸಂದರ್ಭದಾಗ ಹಲ್ಲು ಗೂಟ ಹೊಡ್ಬಿಡ್ತಾರೆ ಆ ಚರ್ಮಾನ ಇದನ್ನ ಏನ್ ತೆಗಿತಿರ್ತಾರಲ್ಲ ಕೆರಿತ್ನಾಗ್ರಿ ಕೆರಿತ ಮುಂದೆ 11 ಗೂಟ ಆ ಡೊಳ್ಳು ನಿಮ್ಗೆ ಯಾಕೆ ಬಂತು ಇಲ್ಲಿ ಒಂದ್ ಮಾತು ಒಂದ್ ಮಾತು ಇಲ್ಲಿ ಅವಸರ ಮಾಡ್ಬೇಡ ಸುಮ್ಕೊಳ್ಳು ಇಲ್ರಿ ಯಾವ ಮಾತು ಹೇಳ್ತೇನೆ ಆ ಡೊಳ್ಳು ಏನು ನೀವು ಚರ್ಮ ತಗೊಂಡು ಏನ ಆಡಿದ ಚರ್ಮ ಏನು ಕೆರಿತಿರ್ಲ ಕೆರಿತಿರ್ತಿರ್ಲ ಆ ಚರ್ಮ ನಿಮಗೆ ಯಾವ ಸಿದ್ಧಕ್ಕೆ ಬಂತು ನೀವು ನೋಡೋ ಮಾಂಸಾಹಾರಿಗಳಲ್ಲ ಚರ್ಮ ಕೆರೆತಾಗ ಇಲ್ ನೋಡ್ರಿ 9 ಅದಾವ ಯಾರು ಬೇಕಾದ್ರೂ ಸದಾ ನೆನ್ಸ್ಕೊಬರ್ರಿ 9 ಅದಾವ ತೂತ್ 9 ಅದಾವ ಇಲ್ಲಿ 11 ಸುಮ್ಕ ಮಾತಾಡ್ದಂಗಿರಬಾರ್ದು ನೀ ಮಾತಾಡಂತೆ ನಾ ಮಾತಾಡ ನಾ ಮೊದಲೇ ಮತ್ತೆ ಕೆಳಕು ಮಗಳಲ್ಲ ನಾ ಮೊದಲೇ ಅಣ್ಣಗಳು ಕೆಲವೊಂದು ಮಂದಿ ಅದ್ರ ಜಾನಪದ ಹಾಡ್ರಿ ಅಂತೇಳಿ ಅವ್ರು ಹಾಡು ಮಟ್ಟ ನಾ ಹಾಡುದಿಲ್ಲ ನಾ ಯಾವಾಗೂ ಕೆಣಕಿ ಜಗಳ ತೆಗೆದು ನಂದು ಧರ್ಮ ಇಲ್ಲ ನಾ ಹೆಣ್ಮಗಳಾಗಿ ನಿಂತಿರಪ್ಪ ಬಾಯಿಗೆ ನೀಡುವಂತ ಧರ್ಮ ನಿಮ್ಮ ಊರಿಗೆ ಬಂದಿರಪ್ಪ ಹೆಣ್ಮಗಳ ಹೆಣ್ಮಕ್ಳ ಧರ್ಮ ಏನೈತಿ ಬಾಯಿಗೆ ನೀಡಿತು ನಾ ಒಂದ್ ಸಲ ಹೂ ಅಂತೀನಿ ಎರಡ್ ಸಲ ಅಂತೀನಿ ಮೂರನೇ ಸಲಕ್ಕೆ ನಾನು ರಣಚಂಡಿ ಅವತಾರ ತಾಯಿನ ಮುಗ್ದೇ ಇತ್ತು ಸಮಾಧಾನ ಸಮಾಧಾನ ಬಂಡ್ರಚೋ ಬಂಡ್ರಚೋ ನಿಮ್ ಮಾತು ನೀವು ಕೊಲ ಕಟ್ಟಿರಿ ಏನ್ ಆಡಿನ ಚರ್ಮ ತಂದಿರಪ್ಪ ಆಡಿನ ಚರ್ಮ ನಿಮಗೆ ಯಾರು ಕೊಟ್ಟರು ಯಾ ದೇವರು ಅಂತ ಬ್ಯಾಟಿ ಕೊಟ್ರಿ ನೀವು ನೀವು ನೋಡ್ರ ಮಾಂಸಾಹಾರಿಗಳಲ್ಲ ನೀವು ನೋಡ್ರ ಸಸ್ಯಹಾರಿಗಳ ಒಡೆಯರ್ ನೀವು ಕುರುಬರ್ ನಾವ್ ಅದೀವಿ ನಮಗ ಮಾಂಸಾಹಾರಿ ನಡೀತ ನಾವು ತಗಲಾಗಿ ಕೊಡ್ತೇವು ಬ್ಯಾಟಿ ಕೊಡ್ತೇವು ನಾವೆಲ್ಲ ನಿಂತಿದ್ದೇವು ನಿಮಗೆ ಎಲ್ಲಿ ಬತ್ತು ಊಟ ಕಣ್ಣೀರ್ ಬತ್ತು ಎಲ್ಲಿ ಬತ್ತು ಆರೇ ಗೂಟ ನಮ್ಮ ಹಾಲು ಮತ್ತಕ್ಕೆ ನನ್ನ ಆಗತ್ತೆ ಅಂದಾಗ ಹೌದು ಅವನೊಂದು ಮಾತು ಹೇಳಬೇಕು ಏನಂತ ಹೇಳಿರಪ್ಪ ಮೇಡಮ್ ಅವ್ರ ನೀವು ಆರೇ ಗೂಟ ಅನ್ಬೇಡ್ರಿ ಕ್ವಾನೂರು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕ್ವಾನೂರ ಕರೋಸಿದ್ದನ ಮಟ್ಟದಾಗ ಡಂಕ್ ನಾಡ ದೇಗೋಂಡಗೌಡ ಹಬ್ಬ ಹಾಕ್ತಿದ್ದ ಹಬ್ಬ ಹಾಕ್ತಿದ್ದ ಹಬ್ಬ ಹಾಕೋ ಸಂದರ್ಭದಾಗ ಡಂಕ್ ನಾಡ ದೇಗೋಂಡಗೌಡನ ಹೇಳ್ತೀನಿ ನೀಲಾಲೋಚನೆ ಏನಂದ್ರು ಏನಂದ್ರಿಪ್ಪ ಚಿತ್ತಪಟ ಜಾಮವ ಕುರುಬರ ದೇವರುಗಳ ಕುಲ ಕಡಿಮೆ ಕತ್ತಿ ಹಬ್ಬಕ್ಕೆ ಹರಕತೈತಿ ಮನೆದೇವರಿಗೆ ಬೇಕಾದ ಮಾಡ್ರಿ ಗೌಡ ಕುರುಬರ ದೇವರು ಹೋದ್ರೆ ಕುಲ ಕಡಿಮೆ ಕತ್ತಿ ಹಬ್ಬಕ್ಕೆ ಹರಕಾತೈತಿ ಇಟ್ಟಿಲ್ರಿಪ್ಪ ಆಯ್ಕೆ ಹರಕಾತಿಟ್ಲು ಗೌಡತಿ ಹೌದ್ರಿಪ್ಪ ಆ ಗೌಡ ಹರಕಾತಿಟ್ಟಾಗ ಬಾವ ಯಾಕಪ್ಪ ಅಂದ್ರೆ ಬಾವಳಗೊಂದು ತರಿಸಿರು ಬಂಗಾಲಿ ದೇಶದಿಂದ ಬಂಗಾಲಿ ದೇಶದಿಂದ ಆಗ ಕ್ವಾನೂರ ಮಠದಾಗ ನಮ್ಮ ಹಬ್ಬ ಆಗಬಾರದು ಆಗಬಾರದು ದೈವಂಡಗೌಡ ಏನ್ ಹಬ್ಬ ಹಾಕಲಕತ್ತ ನಮ್ಮ ಹಬ್ಬ ನಡಿಬಾರದು ಕ್ವಾನೂರ ಮಠದಾಗ ತಿಳ್ಕೊಂಡು ಈ ಕತ್ತಿ ಹೇಳ್ರೆ ಬಾಳ ಐತಿ ಬರೀ ಅರ್ಧ ತಾಸ ಆಗತ್ರಿ ಬಂಧುಗಳು ಇದು ಅಷ್ಟೇ ಶಾರ್ಟ್ ಕಟ್ ಹೇಳತ್ತೀನಿ ಎರಡು ನಿಮಿಷ ಮುಗಿಸ್ಲಾಕತ್ತೀನಿ ಹೌದಿಲ್ಲ ಅವಾಗ ನೀಲಾಲೋಚನೆ ಏನ್ ಮಾಡಿ ಏನ್ ಮಾಡಿರಿ ಆ ಕ್ವಾನೂರ ಮಠದಾಗ ನಮ್ಮ ಹಬ್ಬ ನಡಿಬಾರದು ತಿಳ್ಕೊಂಡು ಆ ಬಂಗಾಲಿ ದೇಶದಿಂದ ಆ ಚಾಡಿಕೋರ್ನ ಮೇಡಿಕೋರ್ನ ಮಾತ್ರ ಮಾತ ಮಾಡೋರ್ ತಂದು ಆ ಬೀರದೇವ್ರಿಗೆ ಮುಂದ ಮಾಳೆಗರಾಯನ ಮುಂದ ಅದ ಅವ್ರ ಆತ ನಡಿ ಬರತ್ತ ಅಂಗಳ ತುಂಬ ಇಂಗಳ ಗೂಟ ಹೊಡೆದಿಳು ಅಂಗಳ ತುಂಬ ಇಂಗಳ ಗೂಟ ಹೊಡೆದಿಳು ಈ ಗೂಟ ಶಾಶ್ವತ ಅಲ್ಲ ಈ ಗೂಟದ ಮಾತಾಡೇ ಇಲ್ಲ ಅವ್ರು ಹೊರದವ್ರು ಯಾರು ಯಾರಿಪ್ಪ ನಮ್ ಹಾಲು ಮತ್ತವ್ರನ್ನ ಅಲ್ರಿ ನಮ್ಮ ಮಠ ಮುಂದೆ ಹೊಡೆದವ್ರ ಬೇರೆ ದೇವ್ರ ಬಂಡಾರ ಮುಂದೆ ಎಲ್ಲ ನಿಮ್ಮ ಗೂಟ ಹೊಕ್ಕ ತೊಗ್ಯಾವ
हाल मत शाश्वत गूट अल अंगल तुम इंगल गूट शाश्वत अल नम गूट नम आरे गूट आरे गूट आरे गूट कंबली सदर्भ ना कुर्ब ना कंबली मुंद आर गूट मुंद हिड़ी हिंद आर मुंद हिंदी मुंद आर गूट हड़ ना कंबली नई नम गूट कंबली आर गूट जड़ो ना मार्ती नम या नम कुरी नम मलेगर कुरी दू ना कुरी कतर्ती नम गूट हड़ ना कंबली तोती निम्म गूटी ना कटे ನೀವು ಕಂಬಳಿಯನ್ನು ತಗೊಂಡ್ಬಂದು ಎಮ್ಮಿ ಚರ್ಮ ತಗೊಂಡ್ ಬನ್ನಿ ಆಡಿನ ಚರ್ಮ ತಗೊಂಡ್ ಬನ್ನಿ ಇಂತ ತೋರಿಸ್ಬಾರಿ ನೀವು ಆಡಿನ ಚರ್ಮ ಎಲ್ಲಿ ಬತ್ತು ಎಲ್ಲಿ ಬತ್ತಪ್ಪ ಡೊಳ್ಳಾಸುರ ದೈತ್ಯನ ಮರ್ದನ ಮಾಡಿ ನಮ್ಮ ಬೀರದೇವರ ಹೌದು ಹೌದು ಬೀರದೇವರ ಡೊಳ್ಳಾಸುರ ದೈತ್ಯನ ಮರ್ದನ ಮಾಡಿದ್ರು ಅವಾಗ ನಮ್ಮ ಡೊಳ್ಳ ಬತ್ತು ಹೌದ್ರಿಪ್ಪ ನಿಮಗೆ ಎಲ್ಲಿ ಬತ್ತು ನಿಮಗೆ ಎಲ್ಲಿ ಬತ್ತಪ್ಪ ಸುಮ್ಮನೆ ಪಾರ್ತ ಮಾತಾಡಬೇಡ್ರಿ ಊರ್ ನಿಮ್ಮದೇ ಜೊತೆ ಮಾತಾಡ್ತಿರು ಎಲ್ಲ ಊರ್ ನಮ್ಮದೇ ಇದ್ರು ಯಾಕೆ ಊರ ನಮ್ದ ನಾವು ಗ್ರಾಮದ ಹಿರಿಯರು ಹೆಂಗಿದ್ರು ಗೊತ್ತನು ಹೆಂಗ್ರಿಪ್ಪ ಹಟ್ಲೆ ಹುಟ್ಟಿದ್ ಬಿಟ್ಟು ಕೊಡ್ತಾರಕ್ಕೆ ಬೆನ್ನೆಲು ಬಿದ್ದು ಎತ್ತಿ ಹಿಡಿತಾರ ಅನ್ನೋದಕ್ಕೆ ಆತ್ಮವಿಶ್ವಾಸ ನನಗೈತಿ ಬರ್ರಿ ಪಾಪ ಯಾಕಂದ್ರ ಬೀರದೇವ್ರನ್ನ ಸೂರಾಮದೇವ್ ಹಟ್ಲೆ ಹುಟ್ಟಿದ್ ಬಿಟ್ಟು ಕೊಟ್ರ ಆರ್ಯನಕ ಹೌದ್ರಿಪ್ಪ ಕಲವಿ ನಾರಾಯಣಗೌಡ ಅಣ್ಣನ ಎತ್ತಿ ಹಿಡಿದ್ರು ಹಂಗ ನಾಗೂರ ಗ್ರಾಮದ ಹಿರಿಯರ ನನಗ ಆತ್ಮವಿಶ್ವಾಸ ಐತಿ ಇದು ಒಂದೇ ಸಲ ಹಡಕೆ ಮಾಡಿಲ್ಲ ಹೊಲದಾಗ ಒಮ್ಮೆ ಮಾಡಿದಾಗ ಎಲ್ಲಾರು ಎತ್ತಿ ಅಂಗೈ ಹಿಡಿದಾರ ನೋಡ್ರಿ ಅದನ್ನು ನನಗೆ ಅರಿವು ಐತಿ ಎಟ್ ಪಂಪ್ ಹಿಡಿದಾರ ನೋಡ್ರಿ ಯಾಕಂದ್ರ 16,000 ರೂಪಾಯಿ ಕೊಡಂಗಿಲ್ಲ ತಿಳಿದ್ರೆ ನಿಮಗ್ ಪಂಪ್ ಹೊಡೆಯಾರ ನೀವು ಹೂನ್ರಿ ನೀವು ಪಂಪ್ ಹಿಡಿದ್ರೆ ನೀವು ಹೂನ್ರಿ ಒಂದು ಮಾತು ಹೇಳ್ತೀನಿ ಏನ್ರಿಪ್ಪ 16,000 ರೂಪಾಯಿ ಕೊಟ್ಟು ಬಹಳ ನಿನ್ನ ಉಣ್ಣವಾಗಿತ್ತಿ ಪುಣ್ಯಕ ನಿಮ್ ಹೆಣ ಚಂದ ಮಾಡ್ಯಾರ ಅವ್ರು ಏ ಕೊಡಿ ಕೇಳು ಅದಕ್ಕೆ ಪಂಪ್ ಹೊಡೆಯಾರ ನೀವು ಒಂದು ಮಾತು ಹೇಳ್ತೀನಿ ಕೇಳು ಏನ್ರಿ ನಂದೇನು ಮದುವೆ ಆಗಿಲ್ಲ ನಾಳೆ ರೊಕ್ಕ ಹೋದ್ರು ನಡೀತದ ಹೊಯ್ಲಿಕ್ಕೆ ನಡೀತದ ಆ ಮಂಗಳಾರತಿ ಮಾಡಿದ್ರ ಗಾಡ್ಯಾಗ ಕೂತದ ಡೈರೆಕ್ಟ್ ಮಂದ್ರೂಪಕ್ಕೆ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಮಂದ್ರೂಪಕ್ಕೆ ಕಾರ್ಯಕ್ರಮ ಹೋಗ್ತೀವ್ರಿಪ್ಪ ಹೌದಿಲ್ಲ ಗಾಡ್ಯಾಗ ಕೂತ್ನಂದ್ರೆ ಇವತ್ತು ಹಾಡಿರ್ತಕ್ಕಂಥ 1,000 ರೂಪಾಯಿ ಪಗಾರ ಕೊಡಕ್ಕೆ ಅಂತೇಳಿ ನನ್ನ ಕೇಳಂಗಿಲ್ಲ ಬಾಯಿ ಮುಚ್ಚಕೊಂಡು ಸುಮ್ಮನೆ ಕುಂದಿರ್ಬೇಕಂತ ನಾಯಿ ಗಟ್ಟಿ ಪಗಾರ ಏನಾರ ಕೇಳಿದ್ರೆ ನನ್ನ ಮಾಳಿಗರ ಏನು ಆಯ್ನ ಎದ್ರೆ ಹೆಂಗ ಹೋಯ್ತುಕ ಪಗಾರ ಇಲ್ಲದ ಚಪ್ಪರ್ ಹೋಗಿ ತಾರ್ತಿಗೆ ಮಾಡ್ತಾರೆ ನನ್ನ ಹಾ ನೋಡಲಿ ಎಂತಿದ್ ಕೇಳ ಗೊತ್ತೈತಿ ಅವಂಗ ನಾ ಪಗಾರ ತಗೊಂಡ್ರೆ ಮನಿ ವಾಚಂದ್ರೆ ನಾನು ಆಟ ಪಲ್ಯ ನೋಡ್ಕೊಂಡು ಇಲ್ತಾನ ಮತ್ತೆ ಈ ರೊಕ್ಕ ಏನ್ ಮಾಡ್ತಿ ಕಂಪ್ಯೂಟರ್ ಕಡೆ ಕೊಡ್ರಿ ಅವ್ರಿಗೆ ಕೊಡ್ರಿ ನೋಡ್ರಿ ಇವ್ರು ಹೌದಿಲ್ಲ ಅದಕ್ಕೆ ಹಿಂಗ ಮಾತು ಬರ್ತಾವ ಇರ್ಲಿ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ನಿಮ್ಮ ಮಾತ ನಿಮ್ ಕೊಳ ಕಟ್ಟಿನಿ ನಾಯೇನು ಕೆದರಿ ಮಾತಾಡಿಲ್ಲ ಕೆದರಿ ಮಾತಾಡಿಲ್ಲ ನಿಮ್ ವಿಷಯ ತಗದಿಲ್ಲ ಅಂಗಳು ತುಂಬಾ ಇಂಗಳು ಗುಟ್ಟ ಇದು ಒಂದೇ ಏನು ಪ್ರಶ್ನೆ ಕೇಳಿಲ್ಲ ಆ ಪ್ರಶ್ನೆಗೆ ನಮಗ್ ಸಂಬಂಧ ಏನಿಲ್ಲ ಅಂಗಳು ತುಂಬಾ ಇಂಗಳು ಗುಟ್ಟ ಏನ ಕಾನೂರು ಮಠದ ಹೊಡೆದಾರಲ್ಲ ಅವ್ ಶಾಶ್ವತವಾಗಿರ್ತಕ್ಕಂತ ಗೂಟ್ ನಮ್ಮ ಅಲ್ಲ ಅವ್ ನಾಶ ಆಗಿ ಸರ್ವನಾಶವಾಗ್ಯವ ನಮ್ಮ ಬೀರ್ಸಿದ್ರ ಭಂಡಾರಸರ ಭಂಡಾರಕ್ಕ ನಮ್ಮ ಇರತಕ್ಕಂತ ಗೂಟ ಆರೇ ಗೂಟ ಆರೇ ಗುಟ್ಟೆ ನಿಮ್ಮ ಉತ್ತರ ಹೌದಿಲ್ಲ ಹಾಲು ಮತ್ತೆ ಯಾರು ಹೇಳಬೇಕು ಅದಕ್ಕೆ ಕೇಳ್ಕೋಬಹುದು ಹಾಗಾಗಿ ನಾ ಏನೋ ಒಂದು ಪ್ರಶ್ನೆ ಕೇಳ 17ನೇ ಶತಮಾನದ ಯೋಗಿ ಯಾರ ಜೋಗಿ ಯಾರ ತ್ಯಾಗಿ ಯಾರ ಕೇಳಿದಾಗ ಆ ನಾಲ್ಕು ಪ್ರಶ್ನೆ ಕೇಳಿದಕ್ಕೆ ಮೂರು ಮಾತಾಡ್ರಿ ಅವ್ರು ಏನಂತೇಳಿ ಏನಂತ್ರಿಪ್ಪ ಅಮೋಕ್ಷಿದ್ದ ಯೋಗಿ ಅನ್ನಿಸ್ಕೊಂಡತ್ತ ಅಮೋಕ್ಷಿದ 17ನೇ ಶತಮಾನದವ ಅಲ್ರಿ ಎಲ್ಲಿ ಮಾತಾಡ್ಲಕತ್ತೀರಿ ಅಣ್ಣ ಕಲ್ರಿ ತೊಂಬರ್ರಿ ಕಲಿ ಹುಡುಕ್ತೀವಿ ಏ ನೀವ್ ಕಲ್ ತಗೊಂಡ್ ಹುಡ್ಕೊಂಡ್ ಮತ್ತೆ ನಾಳೆ ಡಗ ಬರ್ಸೋರ್ ಯಾರ ಅದೇ ತಗೋಪ್ಪ ಮರೆ 17ನೇ ಶತಮಾನ ಮತ್ತೆ ಸಿದ್ದರಾಮ ಅಂತ ಹೇಳ್ತೀರಿ ಅವ ಯಾವ ಶತಮಾನ ಆಕಳ ತರ ಕರ ತಂದು ಎಮ್ಮಿ ಕರ ಜೋಡಿಸ್ಬೇಡ್ರಿ ಎಮ್ಮಿ ಕರ ಹೋದ ಆಕಳ ಕರ ಜೋಡಿಸ್ಬೇಡ ಬರ್ತೈತಿ ಅಂದ್ರೆ ಬರ್ತೈತಿ ಉತ್ತರ ಇಲ್ಲಪ್ಪ ಅಂದ್ರೆ ಏನ್ ನಮ್ದೇನು ಕೈಯನ್ನು ಬೆಳಿ ಹಿಡಿದಿಲ್ಲ ಊರು ನಮ್ದೇ ಐತಿ ಎರಡು ಮಕ್ಳು ನಮ್ಮೂನಿದವ ನಮ್ಮೂನ ಒಂದ್ ಮಾತು ಹೇಳ್ತೀನಿ ಯಾವಾಗೂ ಭೇದ ಭಾವ ಮಾಡಂಗಿಲ್ಲ ಯಾರು ಭೇದ ಭಾವ ಮಾಡ್ತಾರಲ್ಲ ಸ್ಟೇಜ್ ಮೇಲೆ ಅವ್ರ ಮಾತ್ರ ಬಿಡು ಮಗಳೇ ಅಲ್ಲ ಇಲ್ಲೇ ನಿತ್ತಿನ ಕರೆ ಜೀವ ಇಲ್ಲೇ ಅವ್ರ ಕರೆ ಭೇದ ಭಾವ ಮಾಡಿದವ್ರನ್ನ ಬಿಡಂಗಿಲ್ಲ ಮೊದಲ ನಾ ಮೊದಲೇ ಮತ್ತೆ ಭೇದ ಭಾವ ಯಾರು ಸಿದ್ದರಿಗೂ ಮಾತಾಡಂಗಿಲ್ಲ ಯಾರಿಗೂ ಮಾತಾಡೋದಿಲ್ಲ 17ನೇ ಶತಮಾನದಾಗ ಮುಗಿಸುತ್ತಿದ್ರಿ ಮತ್ತ ಅಮೋಕ್ಷಿದ್ ಹೇಳ್ತಿ ಸಿದ್ದರಾಮ ಹೇಳ್ತೀರಿ ಯಾವ ಶತಮಾನದಾಗ ಇದ್ರ ಅವ್ರು ಅಮೋಕ್ಷಿದ್ ಪಟ್ಟಿಟ್ಟು ಕೇಳಿ 17ನೇ ಶತಮಾನ ಅದಕ್ಕಾಗಿ ಇರ್ಲಿ ಬಾಳೆ ನಿಮಗೆ ಎಷ್ಟು ಉತ್ತರ ಗೊತ್ತಾಗ್ಲ ಅಟ್ ನೀವು ಮಾತಾಡತ್ತೀರಿ ನಾವ್ ಎಟ್ಟ ಮಾತಾಡತ್ತೀರಿ ಅಟ್ ಅದಕ್ಕ ಯಾರಿಗೂ ಕಲಾವಿದರಾಗಲಿ ಊರಿಗೆ ಬಂದವರಾಗಲಿ ಹೊರಗೆ ಬಂದವರಾಗಲಿ ಯಾರಿಗೂ ಚುಚ್ಚ ಮಾತಾಡಬಾರ್ದು ಯಾವಾಗ ಹೌದಿಲ್ಲ ಅದಕ್ಕಾಗಿ ಬಾಳೆನ ಮಾತಾಡೋದು ನಾವ್ ಯಾಕ ನಾ ಮಾತಾಡಿದ್ಯಾಕಂದ್ರೆ ಸಾಹಿತ್ಯ ಬಗ್ಗೆ ಮಾತಾಡಿದ ಸಲುವಾಗಿ ಮಾತಾಡಿ ನಾ ಯಾರು ಎರಕೊಳ್ಳೋರು ಬಿಡು ಡೊಕ್ಕೊಳಿ ಕೆಲಸಕ್ಕ ಯಾವತ್ತು ಮಾಡುದಿಲ್ಲ ಇವತ್ ನನ್ನಪ್ಪ ಬೀರಿಸಿದ್ದ ಮುತ್ಯ ಮಳೆಗರ ಆಶೀರ್ವಾದ ಬರೀ 8 ದಿನ ಸೂಟಿ ಅದಕ್ಕೆ 4 ಪದ ಬರ್ದಿನ್ಯ
ಎಂಟು ಬರೀ ಒಂದನ ಸುಟ್ಟಿದ್ರ ಒಂದು ಪದ ರೆಡಿನಿ ನಮ್ಮ ರೆಡಿನಿ ಹೌದಿಲ್ಲ ನಾ ಹಂಗೇನೆ ನೀ ಮಾತಾಡಕ್ ಹೋಗ್ಬೇಡ ಚುಚ್ಚ ಯಾರು ಮಾತಾಡ್ತಲ್ಲ ಅವ್ರಿಗೆ ಮಾತಾಡಿ ಬಿಡು ಮಗಳನ್ನ ಅದಕ್ಕಾಗಿ ಇವತ್ತೆರಡು ಮಕ್ಕಳು ನಿಮ್ಮ ಓಣಿದೆ ಭೇದ ಭಾವ ನನಗೆ ಯಾವತ್ತೂ ಇಲ್ಲ ಎಲ್ಲಿ ಬಾಯನ್ನು ಮಾತಾಡುವಂತ ಅವಶ್ಯಕತೆ ಇಲ್ಲ ನಾಲ್ಕೇ ನೋಡಿ ಚಾಲ ಹಾಡಿ ಹಾಡಿ ಹೊಸ ಚಾಲ ಐತಿ ಇಲ್ಲೇ ಬಿಡುಗಡೆ ಮಾಡೋಣ ಅದು ಹೊಸ ಚಾಲ ಯಾವ್ದ್ರಿ ಪೋಸ್ ಕೊಟ್ಟಾಳು ಫೋನ್ ನಂಬರ್ ಕೊಟ್ಟಾಳು ಆ ದಾಟಿ ಮ್ಯಾಲ ಶುದ್ಧರಾಗಿರ್ತಕ್ಕಂಥವ್ರು ಯಾವ ರೀತಿ ಲೀಲೆ ಮಾಡಿದಾರೆ ನನ್ನಪ್ಪ ವಿಠಲ ದೇವರ ಮಾಲಿಂಗರಾಯನ ಭಕ್ತಿ ನೋಡಕ್ ಬಂದು ಹುಲಜಂತಿಗೆ ಬಂದು ಸೊನ್ಯಾಳದ ಗುಡ್ಡದ ಮೇಲೆ ನಿಂತ ಮುರುಗುಂಡೆಗೆ ಯಾವ ರೀತಿ ಬೀರಪ್ಪನ ಸೇವಾ ಮಾಡಿ